ಬೆಟ್ಟಿಂಗ್ ಹುಚ್ಚಿನ ಸೊಸೆ ಅತ್ತೆ ಹಣ ಮಾಯ. ಒಂದೂರಲ್ಲಿ ಸುವರ್ಣ ಸುನೀತಾ ಅನ್ನೋ ಅತ್ತೆ ಸೊಸೆ ಇದ್ರು. ಸುವರ್ಣ ತುಂಬಾ ಒಳ್ಳೆಯವಳು, ಸುನೀತಾಗೆ ಚಿಕ್ಕಂದಿನಿಂದ ಬೆಟ್ಟಿಂಗ್ ಹುಚ್ಚು. ಯಾವಾಗ ನೋಡಿದ್ರು ಬೆಟ್ಟಿಂಗಿಗೆ ದುಡ್ಡು ಹಾಕ್ತಾ ಇರ್ತಾಳೆ. ಮದುವೆಯಾದ್ರೂ ಕೂಡ ಆ ಚಟ ಮಾತ್ರ ಹಾಗೇ ಇತ್ತು. ಒಂದು ದಿನ ಸುವರ್ಣ ಹಾಲ್ನಲ್ಲಿ ಕೂತು ತರಕಾರಿ ಹೆಚ್ಚುತ್ತಾ, 7 ಗಂಟೆ ಆಗ್ತಾ ಇದೆ, ಇದಿನ್ನೂ ಏಳಲೇ ಇಲ್ಲ, ಮೈಲಿ ಹುಷಾರಿದೆಯೋ ಇಲ್ವೋ, ಹೋಗ್ ನೋಡೋಣ ಎಂದುಕೊಳ್ಳುತ್ತಾ ತರಕಾರಿ ಹೆಚ್ಚೋದನ್ನ ನಿಲ್ಸಿ ಸುನೀತಾ ರೂಮಿಗೆ ಬರ್ತಾಳೆ. ಸುನೀತಾ ಫುಲ್ ಆಗಿ ಮುಸುಕ್ ಹಾಕೊಂಡು ಮಲ್ಕೊಂಡಿದ್ದಾಳೆ. ಅದನ್ನ ನೋಡಿದ್ರೆ ಇವಳಿಗೆ ಚಳಿ ಜ್ವರ ಬಂದಿರೋ ಹಾಗಿದೆ ಎಂದುಕೊಳ್ಳುತ್ತಾ ಸುನೀತಾ ಹತ್ತಿರ ಹೋಗಿ ಹೊದ್ದುಕೊಂಡಿರುವ ಹೊದಿಕೆಯನ್ನ ತೆಗೆದು, ಅಮ್ಮ ಸುನೀತಾ, ಮೈಲಿ ಹುಷಾರಿಲ್ವಾ ಎಂದು ಹೊದಿಕೆಯನ್ನ ಸ್ವಲ್ಪ ಎಳೆದ್ಲೋ ಇಲ್ವೋ. ಹಾ, ನಂದೇ ಗೆಲುವು, ತೆಗಿರಿ ತೆಗಿರಿ, ಎಲ್ಲ ದುಡ್ಡು ತೆಗಿರಿ ಎಂದು ಜೋರಾಗಿ ಹೇಳ್ತಾಳೆ. ಆ ಮಾತಿಗೆ ಸುವರ್ಣ ಭಯ ಬಿದ್ದು ಬೆನ್ನ ಮೇಲೆ ಒಂದು ಏಟು ಕೊಟ್ಟು, ಏನಾಗಿದೆ ಇವಳಿಗೆ, ದೆವ್ವಗೆ ಏನಾದ್ರೂ ಹಿಡ್ಕೊಂಡಿದ್ಯೋ ಏನೋ, ಸುನೀತಾ, ಅಮ್ಮ ಸುನೀತಾ ಎಂದು ದೂರ ನಿಂತು ಜೋರಾಗಿ ಕೂಗ್ತಾಳೆ. ಆದ್ರೂ ಕೂಡ ಎದ್ದೇಳ್ದಿರುವಾಗ ಪಕ್ಕದಲ್ಲಿರೋ ನೀರಿನ ಗ್ಲಾಸ್ ತೆಗೆದುಕೊಂಡು ಜೋರಾಗಿ ಕುಕ್ಕುತ್ತಾಳೆ. ಆ ಶಬ್ದಕ್ಕೆ ನಿದ್ದೆಯಿಂದೆದ್ದ ಸುನೀತಾ ಅತ್ತೆಯನ್ನ ನೋಡಿ, ಅತ್ತೆ ನೀವ್ ಯಾವಾಗ ಬಂದ್ರಿ, ಬನ್ನಿ ಬನ್ನಿ, ಈ ದಿನ ನಾವು ಗೆದ್ದಿದೀವಿ ಅತ್ತೆ, ಎಷ್ಟು ದುಡ್ಡು ಬಂತು ನೋಡಿ ಎಂದು ಕೈಗಳನ್ನ ತೋರಿಸ್ತಾಳೆ. ಕೈಯಲ್ಲಿ ಏನು ಇರಲ್ಲ. ಏನಿದೆ ಕೈಯಲ್ಲಿ ಎಂದು ಕೂಡಲೇ ಕೈಗಳನ್ನ ನೋಡಿಕೊಂಡ ಸುನೀತಾ ಶಾಕ್ ಆಗ್ತಾಳೆ. ಹಣ ಎಲ್ಲಿ, ಪಂದ್ಯದಲ್ಲಿ ಗೆದ್ದಿರೋ ಹಣ ಎಂದುಕೊಂಡು ಸುತ್ತಲೂ ನೋಡುತ್ತಾಳೆ. ತಾನಿದ್ದು ತನ್ನ ಬೆಡ್ರೂಮ್ ಅಲ್ಲಿ ಅಂತ ತಿಳ್ಕೊಂಡು, ನಾನು ಇಲ್ಲಿ ಹಾಕಿದೀನಿ, ಅಲ್ಲೆಲ್ಲೋ ಇರ್ಬೇಕಿತ್ತಲ್ಲ. ಹೌದು, ನೀನು ಹುಚ್ಚಾಸ್ಪತ್ರೆಯಲ್ಲಿ ಇರ್ಬೇಕಿತ್ತು, ಹೆಚ್ಚು ಕಡಿಮೆ ಆಗಿ ಇಲ್ಲಿಗೆ ಬಂದಿದೀಯೇ ಹುಚ್ಚಿ, ಹೊತ್ತೇರೋವರೆಗೂ ಮಲ್ಕೊಂಡು ಹುಚ್ಚುಚ್ಚರಂಗ್ ಕನಸು ಕಾಣ್ತಿದೀಯೇನೆ ಎನ್ನುತ್ತಾಳೆ ಸುನೀತಾ ಶಾಕ್. ಏನು ಇದು ಕನಸಾ, ಛೇ, ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು, ಈ ಕನಸು ಕಾಣೋ ಬದಲಾಗಿ ನಾನು ಒಳ್ಳೆ ಬೆಡ್ ಕಟ್ಟಬಹುದಿತ್ತು ಎದ್ದುಕೊಳ್ಳುತ್ತಾಳೆ. ಆ ಮಾತನ್ನು ಕೇಳಿದ ಅತ್ತೆಗೆ ಶಾಕ್. ಏನೇ, ಮಲಗದ್ರು ಬೆಟ್ಟಿಂಗೆ, ಎದ್ರು ಬೆಟ್ಟಿಂಗೇನಾ, ನಿಂಗೆ ಬೇರೆ ಕೆಲ್ಸ ಇಲ್ವಾ? ಅತ್ತೆ ನಿಮ್ಗೆ ಏನ್ ಗೊತ್ತು, ಒಂದ್ ಸಾರಿ ಬೆಟ್ಟಿಂಗ್ ಅಲ್ಲಿ ಗೆದ್ರೆ ಮಸ್ತಾಗ್ ದುಡ್ಡು ಬರುತ್ತೆ. ನೀವು ಹಾಗಿರಿ, ನಿಮ್ಗೆ ಬೆಟ್ಟಿಂಗ್ ಮಂಗಮ್ಮ ಗೊತ್ತಾ, ಎಷ್ಟು ಸಂಪಾದಿಸಿದಾಳೆ ಅಂತ ಗೊತ್ತಾ ನಿಮ್ಗೆ, ನಾನ್ ಕೂಡ ಅವಳ ದಾರಿಲೇ ನಡೀತೀನಿ, ವೇಟ್ ಮಾಡಿ, ನಾನ್ ಏನು ಅಂತ ನಿಮಗ್ ತೋರಿಸ್ತೀನಿ. ನೀನು ನನ್ನ ಮಗನ ಮದುವೆ ಆದಂದಿಂದ ನೋಡ್ತಾನೆ ಇದೀನಿ, ಇನ್ನು ಹೊಸದಾಗ್ ನೋಡೋದೇನಿದೆಯೇ ಕೊತ್ತಂಬರಿ ಕಟ್ಟು. ನಿಮ್ಗೆ ಬೆಟ್ಟಿಂಗ್ ಬಗ್ಗೆ ಗೊತ್ತಿಲ್ಲ ಅತ್ತೆ, ಕೂತ ಜಾಗದಲ್ಲಿ ಹಣ ಗಳಿಸಬಹುದು ಗೊತ್ತಾ? ಗೊತ್ತು, ಹಾಗೆ ಕೂತ್ಕೊಂಡೇ ಹಣನು ಕಳ್ಕೋಬಹುದು, ಅದೇ ನಿನಗಿನ್ನು ಅರ್ಥ ಆಗ್ತಿಲ್ಲ. ನೀವ್ ಯಾವಾಗ್ಲೂ ಹೀಗೇನೆ ಎಂದುಕೊಳ್ಳುತ್ತಾ ಸುನೀತಾ ಅಲ್ಲಿಂದ ಹೊರಟೋಗ್ತಾಳೆ. ಸುನೀತಾ ಹೋದ ಕೂಡಲೇ ಸುವರ್ಣ, ಇವಳು ಈ ಬೆಟ್ಟಿಂಗ್ ಹುಚ್ಚನ್ನ ಯಾವಾಗ ನಿಲ್ಲಿಸ್ತಾಳೋ ಏನೋ ಎಂದುಕೊಳ್ಳುತ್ತಾ ತಲೆ ಮೇಲೆ ಕೈ ಹೊತ್ತು ಕೂರ್ತಾಳೆ. ಹೀಗೆ ಸುನೀತಾ ಪ್ರತಿ ದಿನ ಬೆಟ್ಟಿಂಗ್ ಗಳನ್ನ ಕಟ್ತಾ ಅತ್ತೆ ದುಡ್ಡನ್ನೆಲ್ಲ ಉಡಾಯಿಸ್ತಾ ಇರ್ತಾಳೆ. ಒಂದು ದಿನ ಸುನೀತಾ ಸುವರ್ಣ ಇಬ್ಬರು ಊಟ ಮಾಡ್ತಿರುವಾಗ ಸುನೀತಾಗೆ ಫೋನ್ ಬರುತ್ತೆ. ಫೋನ್ ಲಿಫ್ಟ್ ಮಾಡಿ, ಹಾ ಏನು, ಓ ಹೌದಾ, ಪರವಾಗಿಲ್ಲ ಬಿಡು, ಈ ಸಾರಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಣ ಎಂದು ಹೇಳಿ ಫೋನ್ ಕಟ್ ಮಾಡ್ತಾಳೆ. ಕೂಡಲೇ ಅತ್ತೆ, ಏನಾಯ್ತು? ಅದು ಚಿಕ್ಕ ಬೆಟ್ ಕಟ್ಟಿದ್ದೆ ಅತ್ತೆ, ಹೋಯ್ತು. ಎಷ್ಟು? ಹಾ, 1 ಲಕ್ಷ ಅತ್ತೆ ಎಂದು ಕೂಡಲೇ ಸುವರ್ಣ ತನ್ನ ಎದೆಯನ್ನ ಹಿಡಿದುಕೊಂಡು, ಏನು 1 ಲಕ್ಷ, ಅಷ್ಟು ಈಸಿಯಾಗಿ ಹೇಳ್ಬಿಟ್ಟಿಯಲ್ಲೇ, 1 ಲಕ್ಷ ಸಂಪಾದಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಬೀಳ್ಬೇಕು ಗೊತ್ತೇನೆ, ಛೇ ಛೇ, ನನ್ನ ಆಸ್ತಿ ಎಲ್ಲ ಬೆಟ್ಟಿಂಗ್ ಅಲ್ಲಿ ಕರಗಿಸ್ಬಿಡ್ತಿದೆಯಲ್ಲೇ. ಎಲ್ಲ ಒಂದಿನ ಬಂದೇ ಬರುತ್ತೆ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಸಂಕ್ರಾಂತಿ ಹಬ್ಬಕ್ಕೆ ಬಗೆ ಬಗೆ ತಿಂಡಿ ಎಲ್ಲ ಮಾಡ್ಬೇಕು, ಅದ್ರ ಬಗ್ಗೆ ಚಿಂತೆ ಇಲ್ಲ ನಿನಗೆ, ನಿನ್ ಚಿಂತೆ ಇರೋದೆಲ್ಲ ಬೆಟ್ಟಿಂಗ್ ಬಗ್ಗೆನೆ, ಆತಂಕ ಆಗಲ್ವೇನೆ ಎನ್ನುತ್ತಾಳೆ. ಸಂಕ್ರಾಂತಿ ಅಂತ ಕೇಳಿದ ಕೂಡಲೇ ಸುನೀತಾ ಕಣ್ಣು ಅರಳುತ್ತೆ, ಕಣ್ಣಲ್ಲಿ ಆನಂದ. ಅಬ್ಬಾ ಅತ್ತೆ, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. ಅಂತ ಒಳ್ಳೆ ಸಂಗತಿ ನಾನೇನೇ ಹೇಳ್ದೆ? ಸಂಕ್ರಾಂತಿ ಹಬ್ಬ ಬರ್ತಿದೆಯಲ್ಲ, ಈ ಸಾರಿ ಧೂಳೆಬ್ಬಿಸ್ಬಿಡ್ಬೇಕು. ಧೂಳೆಬ್ಬಿಸ್ತೀಯ, ಚಿಕ್ಕ ಮಗು ತರ ಮಣ್ಣಲ್ಲಿ ಹೋಗಿ ಆಟ ಆಡ್ತೀಯೇನೇನು? ಅಲ್ಲ ಅತ್ತೆ, ಸಂಕ್ರಾಂತಿ ಅಂದ್ರೆ ಕೋಳಿ ಪಂದ್ಯಕ್ಕಿರೋ ಹೆಸರು ತಾನೇ
ಈ ಸಾರಿ ಕೋಳಿ ಪಂದ್ಯಕ್ಕೆ ಬೆಟ್ ಕಟ್ಟಬೇಕು ಎನ್ನುತ್ತಾ ಸಂತೋಷ ಪಡ್ತಾ ಇದ್ದಾಳೆ. ಅದನ್ನ ಕಂಡು ಅತ್ತೆಗೆ ಟೆನ್ಷನ್ ಆಗ್ತಾ ಇದೆ. ಅನವಶ್ಯಕವಾಗಿ ಇವಳಿಗೆ ಸಂಕ್ರಾಂತಿ ಹಬ್ಬದ ನೆನಪು ಮಾಡದೆ ಅಲ್ವಾ ಈಗ ಇವಳು ಕೋಳಿ ಪಂದ್ಯಕ್ಕೆ ಎಷ್ಟು ಬೆಟ್ ಕಟ್ತಾಳೋ ಏನೋ ಎಂದುಕೊಳ್ಳುತ್ತಾ ಇದ್ದಾಳೆ. ಸುನೀತಾ ಅಲ್ಲಿಂದ ಎದ್ದು ಹೋಗಿ ಕೋಳಿ ಪಂದ್ಯಕ್ಕೆ ಹೋಗೋಕೆ ರೆಡಿ ಆಗ್ತಾ ಇದ್ದಾಳೆ. ಸುವರ್ಣ ಒಪ್ಪಂಟಿಯಾಗಿ ಕೂತು, ಈಗ ಇವಳು ಕೋಳಿ ಪಂದ್ಯಕ್ಕೆ ಹೋಗದೆ ಇರೋ ಹಾಗೆ ಮಾಡೋದ್ ಹೇಗೆ? ಏನ್ ಮಾಡಿದ್ರೆ ಇವಳು ಹೋಗ್ದಿರ್ತಾಳೆ? ಅಮ್ಮ ಏನಾದ್ರೂ ಮಾಡ್ಬೇಕು, ಇವಳು ಹೋಗ್ದಿರೋ ಹಾಗೆ ಮಾಡ್ಬೇಕು ಎಂದುಕೊಳ್ಳುತ್ತಾ ಸೊಸೆಯನ್ನ ಹೇಗ್ ತಡೆಯೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ಸುನೀತಾ ಮಾತ್ರ ತನ್ನೆಲ್ಲಾ ಫ್ರೆಂಡ್ಸ್ಗೆ ಫೋನ್ ಮಾಡಿ, ಏನ್ರೇ ಈ ಸಾರಿ ಸಂಕ್ರಾಂತಿಗೆ ಕೋಳಿ ಪಂದ್ಯ ಆಡೋಣ, ರೆಡಿ ಆಗಿರಿ, ಸ್ಟೇಟ್ ಪೂರ್ತಿ ನಮ್ಮ ಪಂದ್ಯನೇ ಟಾಪ್ ಲೆವೆಲ್ ಅಲ್ಲಿರ್ಬೇಕು ಎಂದು ಹೇಳುತ್ತಾ ಇದ್ದಾಳೆ. ಸಂಕ್ರಾಂತಿ ಬಂದೇ ಬಿಡ್ತು, ಕೋಳಿ ಪಂದ್ಯಗಳು ಶುರು ಆಗುತ್ತವೆ. ಒಂದಿನ ಸುನೀತಾ ತನ್ನ ರೂಮ್ ನಿಂದ ಫೋನ್ ನಲ್ಲಿ ಮಾತಾಡ್ತಾ ಹೊರಗ್ ಬಂದು, ಹಾ ಕೋಳಿ ಪಂದ್ಯಕ್ಕೆ ರೆಡಿ ಆಗಿದೀಯಾ, ನಾನು ಈಗ್ಲೇ ಬರ್ತಾ ಇದ್ದೀನಿ ಎಂದುಕೊಳ್ಳುತ್ತಿರುವಾಗ ಹೊರಗಿನಿಂದ ಒಬ್ಬ ವೃದ್ಧ ಹೆಂಗಸು ಬಂದು, ಅಮ್ಮ ದಾನ ಮಾಡಿ, ಕೈಗಳು ಖಾಲಿ ಇಲ್ಲ ಹೋಗಮ್ಮ, ಕೋಳಿ ಜಗಳಕ್ಕೆ ಹೋಗ್ತಾ ಇದ್ದೀರಾ ಅಮ್ಮ, ನಿಂಗೆ ಗೊತ್ತು ಅಂದ್ರೆ ನಿನ್ನ ನೋಡಿದ್ರೆ ವರ್ಷಗಳ ಹಿಂದೆ ನನ್ನನ್ನೇ ನೋಡ್ಕೊಂಡಂಗ ಅನ್ನಿಸ್ತಾ ಇದೆ, ನಿನಗೂ ನನಗೂ ಎಂತ ಹೋಲಿಕೆ ಮಾ, ಈಗ ಇಲ್ಲಮ್ಮ ಆದ್ರೆ ಕೋಳಿ ಪಂದ್ಯ ಆದ್ಮೇಲೆ ಎಲ್ಲ ನೆನಪುಗಳು ಕೊಚ್ಚಿಕೊಂಡು ಬಂದ ಹಾಗಿರುತ್ತೆ, ಭುಜದ ಮೇಲೆ ಮಾಸಿ ಹೋಗಿರೋ ಬಟ್ಟೆ ಗಂಟು, ಕೈಯಲ್ಲಿ ಚಿಪ್ಪು, ಬರ್ತೀನಮ್ಮ, ನಾನು ಇನ್ನೂ ನಿನ್ಗೆ ದಾನಾನೇ ಕೊಟ್ಟಿಲ್ವಲ್ಲ, ಬೇಡ ಬಿಡಿ ಅಮ್ಮ, ಹೇಗಿದ್ರು ನೀವು ಸ್ಪರ್ಧೆಯಲ್ಲಿ ಬರ್ತೀರಲ್ಲ ಎಂದು ಹೇಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಸುಜಾತಾಗೆ ಏನೊಂದು ಅರ್ಥ ಆಗಲ್ಲ, ಹುಚ್ಚಿ ಇದ್ದಂಗಿದ್ದಾಳೆ ಎಂದುಕೊಳ್ಳುತ್ತಿರುವಾಗ ಸುವರ್ಣ ಬಂದು, ಹುಚ್ಚಿ ಅಲ್ವೇ, ಅವಳು ಯಾರು ಅಂತ ಗುರುತಿಸಿಕ್ಲಿಲ್ವಾ? ಇಲ್ಲ ಅತ್ತೆ. ಆವತ್ತು ನೀನು ಬೆಟ್ಟಿಂಗ್ ಮಂಗಮ್ಮ ಅಂತ ಹೇಳಿದ್ಯಲ್ವೇ, ನೆನಪಿದೆಯಾ? ಹೌದು, ಬೆಟ್ಟಿಂಗ್ ಕಟ್ಟೋದ್ರಲ್ಲಿ ಅವಳ ನಂತರನೇ ಮಿಕ್ಕಿದವರೆಲ್ಲ ಆ ಬೆಟ್ಟಿಂಗ್ ಮಂಗಮ್ಮನೇ ಕಣೆ. ಆ ಮುದುಕಿ ಬೆಟ್ಟಿಂಗ್ ನಲ್ಲಿ ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ಟು ಕೊನೆಗೆ ಚಿಪ್ ಹಿಡ್ಕೊಂಡು ಭಿಕ್ಷಾಟನೆ ಮಾಡ್ತಿದ್ದಾಳೆ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಕೂಡಲೇ ಸುನೀತಾಗೆ ಶಾಕ್ ಆಗುತ್ತೆ. ಅಂದ್ರೆ ನಾನ್ ಕೂಡ ಹಾಗೆ ಭಿಕ್ಷಾಟನೆ ಮಾಡ್ಬೇಕಾಗುತ್ತಾ ಎಂದು ಭಿಕ್ಷಾಟನೆ ಮಾಡೋದನ್ನ ಊಹಿಸಿಕೊಳ್ತಾ ಇದ್ದಾಳೆ. ಸುನೀತಾ ಹರಿದೋಗಿರೋ ಸೀರೆನ ಉಟ್ಕೊಂಡು ಒಂದು ಮನೆ ಮುಂದೆ ನಿಂತು, ಅಮ್ಮ ಸ್ವಲ್ಪ ಅನ್ನ ಇದ್ರೆ ಹಾಕಿಮ್ಮ, ಹೋಗ್ ಹೋಗಮ್ಮ ಬೆಳಿಗ್ಗೆನೆ ಬಂದ್ಬಿಟ್ಟಿದೀಯ ಎಂದು ಊಹಿಸಿಕೊಳ್ಳುತ್ತಿದ್ದಾಳೆ. ಚೆನ್ನಾಗಿದೆಯೇನೆ? ಚೀಚಿ ನಂಗ್ ಬೇಡ ಅತ್ತೆ ಅಂಥ ಲೈಫ್. ಮತ್ತೆ ಕೋಳಿ ಜಗಳ ಎಂದು ಕೇಳುತ್ತಾಳೆ ಕೂಡಲೇ ಸೊಸೆ. ಹಂಗಂದ್ರೆ ಏನು ಅತ್ತೆ? ಆ ಮಾತು ಕೇಳಿ ಅತ್ತೆ ಶಾಕ್. ಬನ್ನಿ ಅತ್ತೆ, ಸಂಕ್ರಾಂತಿಗೆ ಮಾಡ್ಬೇಕಾಗಿರೋ ತಿಂಡಿ ತಿನಿಸು ಮಾಡ್ಕೊಳ್ಳೋಣ ಎಂದುಕೊಳ್ಳುತ್ತಾ ಒಳಗಡೆ ಹೋಗ್ತಾಳೆ. ಅದನ್ನು ಕಂಡು ಸುವರ್ಣ ತುಂಬಾ ಹ್ಯಾಪಿ ಆಗ್ತಾಳೆ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ? ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ, ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.